ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ಪಿರಿಚುವಲ್ ಕನ್ನಡಿಗ ಚಾನೆಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರಿಗೆ ಆಧ್ಯಾತ್ಮಿಕತೆ ಹಾಗೂ ಟ್ರೂ ನಾಲೆಜ್ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ ಜ್ಞಾನೋದಯ ಎಂದರೇನು, ವಾಟ್ ಈಸ್ ಎನ್ಲೈಟನ್ಮೆಂಟ್. ಜ್ಞಾನೋದಯ ಅಂದರೆ ನಮ್ಮ ನಿಜ ಸ್ವರೂಪದ ಬಗ್ಗೆ ಯಾವಾಗ ನಮಗೆ ನಿಜವಾದ ಜ್ಞಾನ ಉದಯ ಆಗುತ್ತೋ ಅಥವಾ ನಿಜವಾದ ಧ್ಯಾನ ನಮ್ಮ ನಿಜ ಸ್ವರೂಪದ ಬಗ್ಗೆ ನಮಗೆ ಗೊತ್ತಾಗುತ್ತೋ ಅದೇ ಎನ್ಲೈಟನ್ಮೆಂಟ್, ಅದೇ ಜ್ಞಾನೋದಯ. ನಮಗೆ ನಿಜವಾದ ಜ್ಞಾನೋದಯ ಯಾವಾಗ ಆಗುತ್ತೆ ಅಂದರೆ ನಮ್ಮ ನಿಜ ಸ್ವರೂಪ ಅಂದರೆ ನಾವು ಬಾಡಿ ಅಲ್ಲ, ಮೈಂಡ್ ಅಲ್ಲ, ನಾವು ಆತ್ಮ ಕಾನ್ಷಿಯಸ್ನೆಸ್ಸು ಅಂತ ನಾವು ಕರೆಕ್ಟಾಗಿ ಅದರ ಬಗ್ಗೆ ತಿಳ್ಕೊಂಡು ಅದನ್ನು ನಮ್ಮ ನಿಜ ಜೀವನದಲ್ಲಿ ಪದೇ ಪದೇ ಮನನ ಮಾಡುತ್ತಾ ಅದರ ಬಗ್ಗೆ ಇನ್ನೂ ಜಾಸ್ತಿಯಾಗಿ ಕರೆಕ್ಟಾಗಿ ತಿಳ್ಕೊಂಡ್ರೆ ಅದೇ ನಿಜವಾದ ಜ್ಞಾನೋದಯ. ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಹಲವಾರು ಟ್ರಾನ್ಸ್ಫಾರ್ಮೇಷನು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಬಾಡಿ ಅಲ್ಲ, ಮೈಂಡ್ ಅಲ್ಲ, ನಾವು ಆತ್ಮ ಅಂತ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ನಮ್ಮ ಜೀವನದಲ್ಲಿ ನಮ್ಮದೇ ಆದ ಭ್ರಮೆಯ ಜಗತ್ತಲ್ಲಿ ನಾವು ಬದುಕ್ತಾ ಇರ್ತೀವಿ. ನಮ್ಮ ಮೈಂಡ್ನಲ್ಲಿ ಹಲವಾರು ಲೇಯರ್ಸ್ಗಳು ಕ್ರಿಯೇಟ್ ಆಗಿರುತ್ತೆ. ನಮ್ಮ ಬಾಡಿ ಮೂಲಕ, ನಮ್ಮ ಸೆನ್ಸಸ್ ಮೂಲಕ ನಾವು ಹಲವಾರು ಇನ್ಫಾರ್ಮೇಷನ್ಗಳನ್ನು ಗ್ಯಾದರ್ ಮಾಡಿಕೊಂಡು ಆ ಇನ್ಫಾರ್ಮೇಷನ್ಗಳು ಎಲ್ಲ ಥಾಟ್ಸ್ಗಳಾಗಿ ಪರಿವರ್ತನೆಯಾಗಿ ಇದು ನಾನು, ಇದು ನನ್ನ ಮನೆ, ಇದು ನನ್ನ ಕಾರು, ಈ ಥರ ಹಲವಾರು ಅಟ್ಯಾಚ್ಮೆಂಟ್ಗಳು ಹಾಗೆಯೇ ಡಿಸೈರ್ಸ್ಗಳು ಬೆಳ್ಕೊಂಡಿರುತ್ತೆ. ಇವೆಲ್ಲ ಲೇಯರ್ಸ್ಗಳು ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮ ನಿಜ ಸ್ವರೂಪ ಏನಿದೆಯೋ ಅದು ತಾನಾಗಿಯೇ ಮೇಲ್ ಬರುತ್ತೆ. ನಮ್ಮ ನಿಜ ಸ್ವರೂಪದ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಂಡಾಗ ನಮ್ಮಲ್ಲಿರುವ ಭ್ರಮೆಯ ಜಗತ್ತು ಹೋಗಲಾಡಿಸಿ ನಾವು ಯಾರು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾದಾಗ ನಮ್ಮಲ್ಲಿರುವ ಹಲವಾರು ದುಃಖಗಳು ಹೋಗ್ಬಿಡುತ್ತೆ. ಆವಾಗ ನಮಗೆ ಯಾವುದೇ ಡಿಸೈರ್ಸ್ಗಳು ಇರಲ್ಲ, ಯಾವುದೇ ಅಟ್ಯಾಚ್ಮೆಂಟ್ಗಳು ಇರಲ್ಲ. ನಮ್ಮ ಬಗ್ಗೆ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಯಾವುದು ಜೀವನದಲ್ಲಿ ಮುಖ್ಯ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆವಾಗ ನಮಗೆ ಯಾವುದು ದುಃಖನೇ ಇರೋದಿಲ್ಲ, ಯಾಕಂದರೆ ನಾವು ಬಾಡಿ ಅಲ್ಲ, ನಾವು ಮೈಂಡ್ ಅಲ್ಲ, ನಾವು ಕಾನ್ಷಿಯಸ್ನೆಸ್ಸು, ನಾವು ಎಲ್ಲ ಕಡೆ ನಾವೇ ಇದ್ದೀವಿ. ಇಲ್ಲಿ ಎಲ್ಲರೂ ಇರೋರು ಒಂದೇ, ಇಲ್ಲಿರೋದು ಒಂದೇ ಆತ್ಮ, ಒಂದೇ ಪರಮಾತ್ಮ ಅಂತ ನಾವು ಕರೆಕ್ಟಾಗಿ ತಿಳ್ಕೊಂಡ್ರೆ ಆವಾಗ ನಮ್ಮಲ್ಲಿ ಯಾವುದು ದುಃಖಗಳೇ ಇರೋದಿಲ್ಲ, ಯಾವುದು ಸೆಪ್ರೇಷನ್ಗಳು ಇರೋದಿಲ್ಲ. ಆವಾಗ ನಾವು ನಿಜವಾಗಲೂ ಮುಕ್ತಿ ಹೊಂದೋದು. ನಿಮ್ಮ ಬಗ್ಗೆ, ನಿಮ್ಮ ನಿಜ ಸ್ವರೂಪದ ಬಗ್ಗೆ ನಿಮಗೆ ಕರೆಕ್ಟಾಗಿ ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ನೀವು ಎನ್ಲೈಟನ್ ಆಗಿದ್ದೀರಿ ಅಂತ ಅರ್ಥ. ಎನ್ಲೈಟನ್ ಆಗೋದಕ್ಕೆ ನಾವು ಕರೆಕ್ಟಾಗಿ ನಮ್ಮ ಬಗ್ಗೆ, ನಮ್ಮ ನಿಜ ಸ್ವರೂಪದ ಬಗ್ಗೆ ತಿಳ್ಕೊಂಡ್ರೆ ಸಾಕ? ಹೌದು, ಆದರೆ ಒಂದು ಸತಿ ಅಲ್ಲ, ನಾವು ಹಲವಾರು ಸತಿ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾ ಮನನ ಮಾಡ್ತಾ ಹೋಗಬೇಕಾಗತ್ತೆ. ನಾವು ಬಾಡಿ ಅಲ್ಲ, ಮೈಂಡ್ ಅಲ್ಲ, ನಾವು ಕಾನ್ಷಿಯಸ್ನೆಸ್ಸು. ಆವಾಗ ನಾವು ವೇದಗಳನ್ನು, ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿ ನಮ್ಮ ನಿಜ ಸ್ವರೂಪದ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೋದು. ಸೊ ಹಾಗಾದರೆ ಎನ್ಲೈಟನ್ ಆಗೋಕ್ಕೆ ಬರೀ ತಿಳಿದುಕೊಂಡ್ರೆ ಸಾಕಾ, ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡೋದು ಬೇಡವ ಅಂತ ಕೇಳಿದ್ರೆ ಮೊದಲು ನಾವು ಈ ಮೆಡಿಟೇಷನ್ ಅಂದರೆ ಏನು ಅಂತ ಕರೆಕ್ಟಾಗಿ ತಿಳ್ಕೊಳ್ಬೇಕು. ಅದರ ಮೇಲೆ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಬೋದು. ಮೆಡಿಟೇಷನ್ ಅಂದರೆ ಗಮನ ಕೊಡೋದು. ನೀವು ಕಣ್ಣು ಮುಚ್ಚಾದರೂ ಗಮನ ಕೊಡಿ, ಕಣ್ಣು ತೆರೆದಾದರೂ ಗಮನ ಕೊಡಿ. ನೀವು ಊಟ ಮಾಡುವಾಗ, ನೀವು ನಡೆಯುವಾಗ, ನೀವು ಮಾತಾಡುವಾಗ ನಿಮ್ಮ ತಲೆಯಲ್ಲಿ ಯಾವ ಥಾಟ್ಸ್ ಓಡ್ತಾ ಇದೆ, ಈ ಥರ ನೀವು ಗಮನ ಕೊಡ್ತಾ ಹೋದಾಗ ಅದೇ ಮೆಡಿಟೇಷನ್ನು. ನೀವು ಕಣ್ಣು ಮುಚ್ಕೊಂಡಾದರೂ ಮಾಡ್ಬೋದು, ಕಣ್ಣು ತೆರೆಕೊಂಡಾದರೂ ಮಾಡ್ಬೋದು. ಈ ಮೆಡಿಟೇಷನ್ ಅನ್ನೋದು ಏನಂದರೆ ಬರೀ ಟೂಲ್ಸ್ ಮಾತ್ರ. ಇದನ್ನು ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಬೇಕಂದ್ರೆ, ಈಗ ಒಂದು ಕೆರೆ ಇರುತ್ತೆ, ಆ ಕೆರೆಯಲ್ಲಿ ನೀವೇನಾದರೂ ಕಲ್ಲು ಒಗೆದ್ರೆ ಅದರಲ್ಲಿ ಅಲೆಗಳು ಸೃಷ್ಟಿಯಾಗುತ್ತೆ. ಅಲೆಗಳು ಸೃಷ್ಟಿ ಆದಮೇಲೆ ಅಲ್ಲಿ ಕೆಳಗಡೆ ಇರುವ ಮಣ್ಣು ಹಾಗೆ ನೀರು ಎಲ್ಲ ಕೂಡಿಕೊಂಡು ಎರಡೂ ಕೂಡ ಕಲುಷಿತವಾಗಿ ಕಾಣುತ್ತೆ. ಆವಾಗ ನಮಗೆ ತಿಳಿ ನೀರು ಕಾಣಿಸಲ್ಲ, ಎಲ್ಲನೂ ಕಲುಷಿತವಾಗಿರುತ್ತೆ. ನೀವೇನಾದರೂ ಸ್ವಲ್ಪ ಹೊತ್ತು ಕಾದು ಆಮೇಲೆ ನೋಡಿದ್ರೆ ತಿಳಿ ನೀರು ಮೇಲೆ ಬಂದು ಮಣ್ಣೆಲ್ಲ ಕೆಳಗಡೆ ಕೂತ್ಕೊಂಡಿರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಈ ಮೆಡಿಟೇಷನ್ ಅನ್ನೋದು ಒಂದು ಟೂಲು. ಇದೇನು ಮಾಡುತ್ತೆ ಅಂದರೆ ನಿಮ್ಮ ಮೈಂಡನ್ನು ಶಾಂತವಾಗಿಸುತ್ತೆ. ನಿಮ್ಮ ಮೈಂಡು
ನಿಮ್ಮ ಹಲವಾರು ಭ್ರಮೆಯ ಜಗತ್ತಿನಿಂದ ಶಾಂತವಾದಾಗ ನಿಮಗೆ ನಿಜ ಸ್ವರೂಪ ತಾನಾಗೆ ಮೇಲ್ ಬರುತ್ತೆ, ತಿಳಿ ನೀರಿನ ಥರ. ಸೊ ಅದಕ್ಕೆ ಇದನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ಮೈಂಡನ್ನು ಶಾಂತವಾಗಿಸಬೇಕು. ಯಾವಾಗ ನಮ್ಮ ಮೈಂಡು ಶಾಂತವಾಗುತ್ತೋ ಆವಾಗ ನಮ್ಮ ನಿಜ ಸ್ವರೂಪ ತಾನಾಗಿಯೇ ಹೊರಗಡೆ ಬರುತ್ತೆ. ಸೊ ಅದಕ್ಕೆ ಮೆಡಿಟೇಷನ್ನ ನೀವು ಕಣ್ಣು ಮುಚ್ಕೊಂಡು ಮಾಡಿ, ನೀವು ಬುದ್ಧನೂ ಆಗ್ಬೋದು, ವೇದಗಳನ್ನು ಉಪನಿಷತ್ತುಗಳನ್ನು ಅಭ್ಯಾಸ ಮಾಡಿ ನಿಜವಾಗಲೂ ನಿಮ್ಮ ನಿಜ ಸ್ವರೂಪವನ್ನು ನೀವು ತಿಳಿದುಕೊಂಡು ನೀವು ಬಸವಣ್ಣವ್ರ ಥರ ಎನ್ಲೈಟನ್ಮೆಂಟು ಆಗ್ಬೋದು. ಇದಕ್ಕೆ ಹಲವಾರು ದಾರಿಗಳಿವೆ. ಅದಕ್ಕೆ ನೀವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಬೋದು, ಕಣ್ಣು ತೆರ್ಕೊಂಡು ಧ್ಯಾನ ಮಾಡ್ಬೋದು, ನೀವು 24x7 ಧ್ಯಾನ ಮಾಡ್ತಾನೆ ಇರ್ಬೋದು. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ಆಲ್ರೆಡಿ ಎನ್ಲೈಟನ್ಮೆಂಟ್ ಆಗಿರ್ತೀವಿ. ಏನಪ್ಪ ಅಂದರೆ, ನಮ್ಮ ಆತ್ಮ ಅದಕ್ಕೆ ಆದ ಯಾವುದು ಆಕಾರವಿಲ್ಲ, ಗಾತ್ರವಿಲ್ಲ, ಅದಕ್ಕೆ ಆದ ಯಾವುದು ಲಕ್ಷಣಗಳಿಲ್ಲ, ಅದು ಆಲ್ರೆಡಿ ಎನ್ಲೈಟನ್ನು, ಅದು ಆಲ್ರೆಡಿ ಪ್ಯೂರು. ಇದನ್ನು ತಿಳಿದುಕೊಳ್ಳೋದೇ ಎನ್ಲೈಟನ್ಮೆಂಟ್. ಸೊ ಹಾಗಾದರೆ ನಮ್ಮ ನಿಜ ಸ್ವರೂಪವನ್ನು ತಿಳಿದುಕೊಳ್ಳಲು ಹಲವಾರು ದಾರಿಗಳಿವೆ. ಯಾವುದೇ ಒಂದು ದಾರಿಯನ್ನು ಅಳವಡಿಸ್ಕೊಂಡು ನಿಮ್ಮ ನಿಜ ಸ್ವರೂಪವನ್ನು ತಿಳಿದುಕೊಂಡು ನಾವು ಎಲ್ಲರೂ ಫ್ರೀ ಆಗೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆಗೆ ಸಿಗೋಣ. ನಮಸ್ಕಾರ.